ಸಾಗರದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಸಂಸದರಾದ ಅನಂತಕುಮಾರ್ ಹೆಗಡೆ ಅವರ ವಿವಾದಾತ್ಮಕ ಹೇಳಿಕೆ ಕುರಿತು ಪ್ರತಿಕ್ರಿಯೆ ವ್ಯಕ್ತಪಡಿಸಿದರು. ಬಿಜೆಪಿಯ ಸಂಸ್ಕೃತಿಯನ್ನ ಪ್ರಶ್ನಿಸಿದರು. ಸ್ವಲ್ಪ ನನ್ನಕ್ಕೆ ಅವ್ರ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಯಾಕಂದ್ರೆ ಪಾಪ ಸೀಮಿತ ಏನೋ ಆಗಿರ್ಬೇಕು, ಅವ್ರಿಗೆ ಏನಾದ್ರು ಸ್ವಲ್ಪ ಮಾನಸಿಕವಾಗಿ ಏನಾಗಿದಾರೋ ಗೊತ್ತಿಲ್ಲ. ಅವ್ರು ಮುಂಚಿಂದಲೇ ಪಾಪ ಫೈರ್ ಬ್ಯಾಂಡ್ ಅಂತ ಗುರುತಿಸ್ಕೊಂಡಾರಲ್ಲ, ಅವರಿಗೆ ಅವ್ರಿಗೆ ಗೊಂದಲ ಮಾಡೋದೇ ಒಂದು ಸೃಷ್ಟಿ ಮಾಡೋದೇ ಅವ್ರಿಗೆ ಒಂದು ಗುಣ ಅವ್ರದ್ದು. ಹಾಗಾಗಿ ಒಬ್ಬ ಎಂ ಪಿ ಆಗಿ ಅವ್ರ ಬಗ್ಗೆ ಮಾತಾಡೋಕ್ಕೆ ನಮಗೂ ಬರುತ್ತೆ, ಅವನಿಗೆ ಕೆಟ್ಟದಾಗಿ ಬೈಯಕ್ಕೆ ಬರುತ್ತೆ. ಕೆಟ್ಟದಾಗಿ ಬೈಯಕ್ಕೆ ಬೇಳೂರಿಗೆ ಏನು ಹೇಳ್ಕೊಡ್ಬೇಕಾಗಿಲ್ಲ, ಕೆಟ್ಟದಾಗಿ ಬೈಯಕ್ಕೆ ನಮಗೂ ಬರುತ್ತೆ. ಬೇಡ, ಯಾಕಂದರೆ ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ. ಒಬ್ಬ ಎಂ ಪಿ ಆದಂಥ ವ್ಯಕ್ತಿ ಸಾಮಾನ್ಯ ಒಬ್ಬ ಮುಖ್ಯಮಂತ್ರಿಗೆ ಏನು ಅನ್ಬೇಕು ಅನ್ನೋದು ಯೋಚನೆ ಮಾಡಬೇಕು ಅಲ್ವಾ. ಅದನ್ನು ಅವ್ರು ಯೋಚನೆ ಮಾಡಿಕೊಂಡ್ರೆ ಅರ್ಥ ಆಗುತ್ತೆ. ಇಂಥ ಕೆಟ್ಟ ಮನಸ್ಥಿತಿ ಇದ್ದವರು ಅಂದರೆ ಬಿ ಜೆ ಪಿಯವ್ರು ಏನು ಹೇಳ್ತಿದ್ರು, ಹಾಂ, ತತ್ವ ಸಿದ್ಧಾಂತದಡಿ ಹೋದವರು, ನಾವು ಎಲ್ಲರಿಗೂ ಗೌರವ ಕೊಡೋರು, ನಾವು ಸ್ವಾಭಿಮಾನಿಗಳು ಅಂತ ಹೇಳ್ತಿದ್ರಲ್ಲ. ನಿಮ್ಮ ಸ್ವಾಭಿಮಾನ, ತತ್ವ, ಸಿದ್ಧಾಂತ ಇವೆಲ್ಲ ಎಲ್ಲಿ ಹೋದವು? ಹಾಂ, ನಿಮ್ಮ ಸಂಸ್ಕೃತಿ ಎಲ್ಲಿ ಹೋಯ್ತು? ಹಂಗಾದರೆ ಇಂಥ ಕೆಟ್ಟ ಬುದ್ಧಿ ಹೇಳಿಕೊಟ್ಟಿದ್ರಾ ಮೋದಿಜಿಯವರು? ಹಾಂ, ಹಾಗಾಗಿ ಅವ್ರ ಬಗ್ಗೆ ಮಾತಾಡೋಕ್ಕೆ ನಾನು ಏನು ಹೋಗೋದಿಲ್ಲ. ಈ ಥರ ಮಾತಾಡೋದು ತಪ್ಪು ಅಂತ ಬೇಕಾದ್ರೆ ಹೇಳ್ತೀನಿ ಅಷ್ಟೇ. ಅವರಿಗೆ ದೇವರು ಒಳ್ಳೆ ಗುಣ ಕೊಡಲಿ ಅವರಿಗೆ ಅಂತ ಹಾರೈಸ್ಬೋದು ಅಷ್ಟೇ.